ಇವರ ಸಾಧನೆಯ ಕಿರುನೋಟ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಉರುಗುಣ. ಹಾಲಿನ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆ. ಹಾಲಿನ ಟ್ಯಾಂಕರ್ March 7 ನೋಂದಣಿ ಮಾಡಿಕೊಳ್ಳದ ಟ್ಯಾಂಕರ್ ವಶ. ಅಧಿಕಾರಿಗಳ ಜೊತೆ ಮಹತ್ವದ ಸಭೆ. ಬಳಿಕ DCM ಘೋಷಣೆ. ಇದ್ಯಾವತ್ತು ನಿನ್ನೆ May 5, 2023 ಕುಡಿಯೋ ನೀರಿನ ಬಗ್ಗೆ ನಿನ್ನೆ ಇದು ಸಮಸ್ಯೆ ಎಷ್ಟು ದಿವಸದಿಂದ ಇದೆ? ಇವರೇ DCM ನೀರಾವರಿ ಕುಡಿಯುವ ನೀರಿಗೆ ಹಾಹಾಕಾರ. ನಾನು ಅದನ್ನೆಲ್ಲ ಹೇಳಿದ್ದು ಎಷ್ಟು ದಿವಸದಿಂದ ಇದೆ? ಎರಡು ತಿಂಗಳ ಆಯ್ತಾ? ಮೂರು ತಿಂಗಳ ಆಯ್ತಾ? ನಾಲ್ಕು ತಿಂಗಳ ಆಯ್ತಾ? ಒಂದು ಲೀಟರ್ ನೀರಿಗೆ 2,500 ರೂಪಾಯಿ. ನೀವು ಇವತ್ತು ಬರ ಪರಿಹಾರ ಸಮೀಕ್ಷೆ ಇಡೀ ರಾಜ್ಯದ 30 ಜಿಲ್ಲೆಗಳ ಬರ ಪರಿಹಾರ ಸಮೀಕ್ಷೆ. ಈ 10 ತಿಂಗಳಲ್ಲಿ ನೀವೆಷ್ಟು ಪ್ರವಾಸ ಮಾಡಿದಿರಿ? ಇಪ್ಪತ್ತು ದಿನ ಕಳೆಯುತ್ತೇನೆ. ನಿಮ್ಮ ಅಸೆಂಬ್ಲಿ ಕಾರ್ಯಕ್ರಮ ನಿಮ್ಮ ಪಕ್ಷದ ಜಂಟಿ ಸಭೆಗಳು ಅಥವಾ ಈ ಮಂತ್ರಿ ಮನೆ ಊಟ ಆ ಮಂತ್ರಿ ಮನೆ ಊಟ ಅಂತ ಹೇಳಿ ಅದೊಂದು 4 ದಿನ ಹೋಗಿರ್ಬೋದು. ಇದಕ್ಕೂ ಕ್ವಶನ್ ಕೊಡೋಣ. ಬಾಕಿ ದಿನ ನೀವೇನು ಮಾಡಿದ್ರಿ? ಇಡೀ ರಾಜ್ಯ ಸುತ್ತಿದ್ರಿ. ಎಲ್ಲಿ ನೋಡಿದ್ರಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಸರಿಯಾದ ರೀತಿ ಫಲಾನುಭವಿಗಳಿಗೆ ತಲುಪುತ್ತೋ ಇಲ್ವೋ ಅಂತ ಹೇಳಿ 5 ಗ್ಯಾರಂಟಿ ಸಮೀಕ್ಷೆಗೆ ಮಾಜಿ ಮಂತ್ರಿಗಳನ್ನು ಒಳಗೊಂಡಂತೆ ಕೆರೆ ಸಣ್ಣ ಪುಟ್ಟವರಲ್ಲಿ ನಾವೇನು ಕೇಳಿಲ್ಲ. ನಿಮ್ಮ ಗ್ಯಾರಂಟಿ ಸರಿಯಾಗಿ ತಲುಪಿದೆಯೋ ಹೋಗಿಲ್ವೋ? 5 ಜನ ಮಾಜಿ ಮಂತ್ರಿಗಳು ಎಂಥ ಆಡಳಿತ. ಸುಮಾರು 95 ಜನ ಚೇರ್ಮನ್ಗಳು ಕ್ಯಾಬಿನೆಟ್ ದರ್ಜೆ
ಇವತ್ತು ಬರ ಪರಿಹಾರ ಸಮೀಕ್ಷೆ. ವಿಡಿಯೋ ಕಾನ್ಫರೆನ್ಸ್ ಎಲ್ಲಿದೆ ನೀರು ಸರಿಯಾಗಿ ಕುಡಿತಾ ಇದ್ದಾರೆ ಜನ? ಸ್ವಚ್ಛ ನೀರು ಕುಡಿತಾ ಇದ್ದಾರ? ಎಲ್ಲ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು, ಗೌರವಾನ್ವಿತ ನೀರಾವರಿ ಹಾಗೂ ಈ ರಾಜ್ಯದ ದೇಶ ಆಳುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಂಡ್ಯದಲ್ಲಿ ಒಂದು ರೀತಿ ಹೇಳಿದ್ರೆ, ಹಾಸನದಲ್ಲಿ ನಾನು ಕೂಗಿದರೆ ಬರೀ ಹಾಸನ ಅಲ್ಲ, ಚಿಕ್ಕಮಗಳೂರು, ಮಂಡ್ಯ, ಎಲ್ಲ ಬೆಂಗಳೂರು ಎಲ್ಲ ಕಡೆ ಕೇಳಬೇಕು. ನಾನು ಜಯಕಾರ ಕೂಗಿದೆ, ಕೂಗಿ ಅವರ ಸಾಧನೆ ಆ ವಾಗ್ದಾಳಿಯನ್ನು ಕೇಳಿ ಜನ ಪುಳಕಿತರಾಗಬೇಕು. ನಾಚಿಕೆ ಆಗಲ್ಲ, ನಿನ್ನೆ ಹೇಳಿದ್ದಾರೆ ವೃಷಭಾವತಿ ನೀರನ್ನು ಎಲ್ಲಿಗೆ ನೆಲಮಂಗಲಕ್ಕೆ ಎತ್ತೀವಿ. ಈಗ 3 ತಿಂಗಳಿಂದ ಹೇಳಿದ್ದಾರೆ ಹೇಮಾವತಿ ನೀರನ್ನು ನೆಲಮಂಗಲಕ್ಕೆ ತರ್ತೀವಿ. ನಿಮ್ಮನ್ನು ಜನ ನಂಬ್ತಾರೇನ್ರಿ? ಈ 4 ನೆಲದಲ್ಲಿ ಯಾವ್ಯಾವ ಸಂದರ್ಭಕ್ಕೆ ಏನೇನಿವೆ?